ನಾಗರಿಕರಿಗೆ ಅಬೌವ್ 60 ಎಲ್ಲರಿಗೂ ಕೂಡ ಆರೋಗ್ಯವನ್ನ ಚೆಕ್ ಮಾಡುವಂತ ಕ್ಯಾಂಪ್ಗಳನ್ನ ಎಲ್ಲಾ ತಾಲೂಕಿನಲ್ಲಿ ನಾವು ಮಾಡಬೇಕು ಅಂತ ಮಾಡಿದ್ದೇವೆ ಗ್ರಾಮೀಣ ಮಟ್ಟದಲ್ಲಿ ಪಿಎಚ್ಸಿ ಸೆಂಟರ್ ಅಲ್ಲಿ ಪ್ರೈಮರಿ ಮಾಡಿ ತಾಲೂಕು ಮಟ್ಟದಲ್ಲಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಕೂಡ ಮಾಡಬೇಕು ಬೆಂಗಳೂರಿನಲ್ಲಿ ಎಲ್ಲಾ ಝೋನ್ಗಳ ಮಟ್ಟದಲ್ಲಿಯೂ ಕೂಡ ಆರೋಗ್ಯ ತಪಾಸಣೆಯನ್ನ ನಾವು ಮಾಡ್ತಾ ಇದ್ದೀವಿ ಎರಡನೇದಾಗಿ ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವರಿಗೆ ಕಣ್ಣಿನ ಚೆಕ್ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ಅಲ್ಲಿ ಸರ್ಜರಿ ಬೇಕಾದ್ರೆ ಸರ್ಜರಿ ಮಾಡ್ತೀವಿ ಮತ್ತು ಎಲ್ಲಾ ಬಡವರಿಗೂ ಕೂಡ ಸ್ಪೆಕ್ಸ್ ಅನ್ನು ಕೊಡುವಂತ ತೀರ್ಮಾನವನ್ನು ಬಜೆಟ್ ನಲ್ಲಿ ಈಗಾಗಲೇ ನಾವು ಮಾಡಿದ ಆ ಕಾರ್ಯಕ್ರಮವನ್ನು ಶೀಘ್ರದಲ್ಲಿ ಲಾಂಚ್ ಮಾಡ್ತೇವೆ ಮೂರನೇದಾಗಿ ಹುಟ್ಟು ಕಿವುಡು ಇರ್ತಾರೆ ಅವರಿಗೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡೋದಕ್ಕೆ ದುಡ್ಡಿರುವುದಿಲ್ಲ ಬಡವರಿಗೆ ಒಂದೊಂದಕ್ಕೆ 7-8 ಲಕ್ಷ ಖರ್ಚಾಗ್ತದೆ ಹೀಗಾಗಿ ಸರ್ಕಾರವೇ 500 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮಂಜೂರಾತಿ ಮಾಡಿದ್ದೇವೆ ಈಗಾಗಲೇ ಆದೇಶವನ್ನು ಕೂಡ ಮಾಡಿದ್ದೇವೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಆಗಿದೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನ ಸರ್ಕಾರ ವೆಚ್ಚದಲ್ಲಿ ಬಡವರಿಗಾಗಿ ಮಾಡ್ತಾ ಇತ್ತು ಈ ಆಸ್ಪತ್ರೆ ಕೂಡ ಒಂದು ಕೇಂದ್ರ ಇದೆ ಅದು ಕೆಸಿ ಜನರಲ್ ಆಸ್ಪತ್ರೆ ಇದರ ಜೊತೆಗೆ ನಂಬರ್ ಆಫ್ ಡಯಾಲಿಸಿಸ್ ಸೈಕಲ್ಸ್ ಮತ್ತು 30,000 ಒಂದು ದಿವಸಕ್ಕಿತ್ತು ಈಗ 60,000ಕ್ಕೆ ಹೆಚ್ಚಿಗೆ ಮಾಡಿದ್ದೇವೆ ಡಯಾಲಿಸಿಸ್ ಬಂದ್ರೆ ಎಷ್ಟು ಕಷ್ಟ ನಿಮಗೆಲ್ಲ ಗೊತ್ತಿದೆ ಹೀಗಾಗಿ ಆ ಡಯಾಲಿಸಿಸ್ ಅನ್ನು ಹೆಚ್ಚಿಗೆ ಮಾಡಿದ್ವಿ ಕ್ಯಾನ್ಸರ್ ಕೀಮೋಥೆರಪಿ ಸೈಕಲ್ಸ್ ಅನ್ನ ಡಬಲ್ ಮಾಡಿ 12 ಹೊಸ ಕೇಂದ್ರಗಳನ್ನ ಇಡೀ ರಾಜ್ಯ ತುಂಬಾ ಇವತ್ತು ಮಾಡ್ತಾ ಇದ್ದೀವಿ ಇದಲ್ಲದೆ ಇವತ್ತು ಆಯುಷ್ಮಾನ್ ಕಾರ್ಡ್ ಅನ್ನ ಆಪರೇಟ್ ಮಾಡೋದಕ್ಕೆ ಏನೆಲ್ಲ ತೊಂದರೆ ಇದೆ ಅವುಗಳನ್ನ ಸರಳೀಕರಣ ಮಾಡಿ ಆದೇಶವನ್ನು ಹೊಸ ಆದೇಶವನ್ನ ಅತಿ ಶೀಘ್ರದಲ್ಲಿ ನಾವು ಹೊರಡಿಸ್ತಾ ಇದ್ದೇವೆ ರೈತರಿಗಾಗಿ ವಿಶೇಷವಾಗಿರುವಂತಹ ಆರೋಗ್ಯ ಯಶಸ್ವಿನಿ ಸ್ಕೀಮ್ ಅನ್ನ ನವೆಂಬರ್ 1ರಿಂದ ಪ್ರಾರಂಭ ಮಾಡ್ತೇವೆ ಹೀಗೆ ಆರೋಗ್ಯ ಕ್ಷೇತ್ರಕ್ಕೆ ಹಿಂದೆಂದು ಏನೊಂದು ಒತ್ತಿತ್ತು ಏನೊಂದು ಕಾಳಜಿ ಇತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಹಿಡಿದು ಅಂಗನವಾಡಿಗಳನ್ನ ಇಂಪ್ರೂವ್ ಮಾಡೋದ್ರಿಂದ ಹಿಡಿದು 4,000 ಅಂಗನವಾಡಿ ಈಗಾಗಲೇ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅದನ್ನು ಹೊರತುಪಡಿಸಿ 4,000 ಅಂಗನವಾಡಿಯನ್ನ ಈ ವರ್ಷ ಇದು 1 ವರ್ಷದೊಳಗೆ ನಾವು ಮಾಡ್ತಾ ಇದ್ದೇವೆ ಮತ್ತು ಸ್ವಚ್ಛತಾ ಆರೋಗ್ಯಕ್ಕೆ ಬಹಳ ಮುಖ್ಯ ನಾನು ಕೆಲವು ಶಾಲೆಗಳಿಗೆ ಹೋದಾಗ ನೋಡಿದೆ ಹೆಣ್ಮಕ್ಕಳಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಪಾಪ ಹೆಣ್ಮಕ್ಕಳಿಗೆ ಶೌಚಾಲಯನೇ ಇಲ್ಲ ಮತ್ತು ಅಲ್ಲಿ ಬಯಲು ದೇಶದಿಂದ ಹೋಗಕ್ಕೂ ಜಾಗ ಇಲ್ಲ ನಗರ ಪ್ರದೇಶದಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಶಾಲೆಗೆ ಹೋಗೋದು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದ ಪ್ರೆಷರ್ ಇದನ್ನ ಮನಗಂಡು ಮುಂದಿನ ಆಗಸ್ಟ್ 15ರೊಳಗಡೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ಕೊಡಬೇಕಂತೇಳಿ 250 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿದ್ದೇವೆ ಆಸಿಡ್ ದಾಳಿಗೊಳಗಾದವರು 2,000-3,000 ಕೊಡ್ತಿದ್ರು 10,000 ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸರ್ಕಾರ ಎಷ್ಟು ಸೂಕ್ಷ್ಮವಾಗಿರಬೇಕು ಎಷ್ಟು ಸ್ಪಂದನಾಶೀಲವಾಗಿರಬೇಕು ಎಷ್ಟು ಮಾನವೀಯತೆಯಿಂದ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ನಾವು ಉಳ್ಳವರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲದವ್ರಿಗೆ ಆರೋಗ್ಯದಿಂದ ನೆರಳುವಂತಹ ಪರಿಸ್ಥಿತಿ ನಾವು ನೋಡಿದ್ದೇವೆ ಇವತ್ತು ಜಯದೇವ ಒಂದು ಯೂನಿಟ್ ಕಡೆ ಬಂದಿದ್ರಿಂದ ಬಹಳಷ್ಟು ಜನ ಎಲ್ಲರೂ ಜಯದೇವ್ಗೆ ಇಡೀ ರಾಜ್ಯದ ಜನ ಜಯದೇವ್ಗೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗ್ತದೆ ಈ ಭಾಗದ 4-5 ಪಾಸಿಟಿವ್ಸ್ ಆದರೂ ಕೂಡ 50 ಬೆಡ್ ಮಧ್ಯದ ICU ಆಗಿ ಬಂದ್ರೆ ಬಹಳಷ್ಟು ಜೀವಗಳನ್ನ ಉಳಿಸಬಹುದು ಮತ್ತು ಬಹಳಷ್ಟು ಜನರಿಗೆ ಆರೋಗ್ಯಕರವಾದಂತಹ ಬದುಕನ್ನ ಈ ಒಂದು ಯೂನಿಟ್ ನಿಂದ ಇವತ್ತು ಕೊಡಬಹುದು ನಾನು ನೋಡಿದೆ 20 ICUಗಳು ಇಲ್ಲಿದ್ದಾವೆ ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಫೆಸಿಲಿಟಿ ಇವತ್ತು ಕೆಸಿ ಜನರಲ್ ಹಾಸ್ಪಿಟಲ್ ಮತ್ತು ಜಯದೇವರು ಆರೋಗ್ಯ ಇಲಾಖೆಯವರು ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ ದಿಸ್ ಈಸ್ ದಿ ಒನ್ ಆಫ್ ಇಟ್ಸ್ ವೆರಿ ಗುಡ್ ಮಾಡೆಲ್ ಇದನ್ನ ಬೇರೆ ಬೇರೆ ಕಡೆ ನೀವು ರಿಪ್ಲಿಕ ಮಾಡಬೇಕು ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ ಅದಕ್ಕೆ ಏನ್ ಸಪೋರ್ಟ್ ಬೇಕು HR ಸಪೋರ್ಟ್ ಇರಬಹುದು ಮೇಂಟೆನೆನ್ಸ್ ಸಪೋರ್ಟ್ ಇರಬಹುದು ದಿನೇಶ್ ಗುಂಡೂರಾವ್ರು ಅಶೋಕ್ ನಾನು ಹೇಳ್ತಾ ಇದ್ರು ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಸಪೋರ್ಟ್ಗಳನ್ನ ನಾವು ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ YOYO TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ